ಕೊರೋನಾ ವಾರಿಯರ್ಸ್ ಅವರನ್ನು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಂಘದಿಂದ ಸನ್ಮಾನಿಸಿದರು. ಸದಲ್ಗಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕ್ರೀಡಾ ಗ್ರಾಮೀಣಾಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಯುವ ಸಾಮಾಜಿಕ ಸೇವಾ ಸಂಘ ಮತ್ತು ರಾಣಿ ಚೆನ್ನಮ್ಮ ಮಹಿಳಾ ಯುವ ಸಮಾಜ ಸೇವಾ ಸಂಘ ಸದಲ್ಗಾ ಅವರ ಸಹಾಯದೊಂದಿಗೆ ಸದಲ್ಗಾ ಇಂದು ನೋವೆಲ್ ಕೊರೋನಾ COVID-19 ವೈರಸ್ ಹರಡುವುದನ್ನು ತಡೆಗಟ್ಟಲು ಹಗಲು ರಾತ್ರಿ ಶ್ರಮಿಸಿದ ಹೋರಾಟಗಾರರನ್ನು ಇಂದು ಗೌರವಿಸಲಾಯಿತು. ಇವರಲ್ಲಿ ನಗರ ವೈದ್ಯರು ಹಾಗೂ ಇಲಾಖೆ ಸಿಬ್ಬಂದಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿಗಳು, ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸೇವಕಿಯರು, ಪುರಸಭೆ ಸ್ವಚ್ಛತಾ ವಿಭಾಗದ ಸಿಬ್ಬಂದಿ, ಪೊಲೀಸ್ ಇಲಾಖೆ ಸಿಬ್ಬಂದಿ, ಕಂದಾಯ ಇಲಾಖೆ ಸಿಬ್ಬಂದಿ, ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ, ಪುರಸಭೆ ಸಿಬ್ಬಂದಿ ವರ್ಗ, ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತೆಯರು, ಸ್ವಯಂ ಸೇವಕರಂತಹ ಎಲ್ಲಾ ವರ್ಗದ ಕೊರೋನಾ ಯೋಧರನ್ನು ಈ ತಂಡಗಳು ಸಾರ್ವಜನಿಕವಾಗಿ ಗೌರವಿಸಿದವು. ಸದಲ್ಗಾ ಮತ್ತು ಸುತ್ತಮುತ್ತಲಿನ ಪರಿಸರದ ಈ ಯೋಧರ ಪ್ರಯತ್ನದಿಂದ ಕೊರೋನಾ ವೈರಸ್ ಹರಡುವುದನ್ನು ತಡೆಯುವಲ್ಲಿ ಯಶಸ್ವಿರಾಗಿದ್ದಾರೆ. ಈ ಹೇಳಿಕೆಯನ್ನು ಅಬ್ದುಲ್ ಕಲಾಂ ಸಂಘದ ಅಧ್ಯಕ್ಷರು ಅಜ್ರುದ್ದೀನ್ ಶೇಖ್ ಜಿ ಮಾತನಾಡಿದ್ದಾರೆ. ಜೂನ್ 5ರಂದು ನಡೆದ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತವಾಗಿ ಉಪಸ್ಥಿತ ಗಣ್ಯಮಾನ್ಯರಿಂದ ಬಸ್ ನಿಲ್ದಾಣ ಪರಿಸರದಲ್ಲಿ ಸಸಿಗಳನ್ನು ಹಚ್ಚಲಾಯಿತು. ಪ್ರಮುಖ ಗಣ್ಯರಾದ ಆಫ್ರಿನ್ ಜಮಾದಾರ್, ಸಂಗೀತಾ ಪಾಟೀಲ್, ಪಿಎಂ ಭೋಜೇಸರ್, ಅಗ್ನಿಶಾಮಕ ಅಧಿಕಾರಿ ಎಚ್ಎಂ ನರ್ಗುಂದ್, ಪ್ರಾಥಮಿಕ ಆರೋಗ್ಯ ಅಧಿಕಾರಿ ಯಶೋಧಾ ಬಬ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ವೈದ್ಯಕೀಯ ಸಿಬ್ಬಂದಿ, ಅಂಗನವಾಡಿ ಕಾರ್ಯಕರ್ತೆಯರು, ಪೊಲೀಸ್ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಪುರಸಭೆ ಪೌರ ಕಾರ್ಮಿಕ ಸಿಬ್ಬಂದಿ, ಸದಲ್ಗಾ ಮತ್ತು ಬಸ್ ನಿಲ್ದಾಣ ವ್ಯವಸ್ಥಾಪಕರು, ಎಡಿ ಬಡ್ಗೆ, ಪ್ರಕಾಶ್ ಅನುರೆ, ಬಾಬಾ ಸಾಹೇಬ್ ಯಾದವ್, ಉದಯ್ ಬದ್ನಿಕಾಯಿ, ರಾಜು ಪರ್ಗೌಡರ್, ಅಶೋಕ್ ಭಿವ್ಸೆ, ರಾಜು ಅಲಿ, ರಾಘವೇಂದ್ರ ಲಿಂಬಿಗೋಳ್ ಉಪಸ್ಥಿತರಿದ್ದರು. ಎಲ್ಲಾ ಕೊರೋನಾ ವಾರಿಯರ್ಸ್ ಗೌರವಾರ್ಥವಾಗಿ ಪಿಎಂ ಭೋಜೆ ಇವರು ಮೊಬೈಲ್ ಕಥೆ ವ್ಯಥೆ ಪುಸ್ತಕ ಸಂಸ್ಥೆಯಿಂದ ಪೆನ್ ಮತ್ತು ಅಭಿನಂದನಾ ಪ್ರಮಾಣ ಪತ್ರ ಮತ್ತು ಗುಲಾಬಿ ಹೂವನ್ನು ಹೂವಿನ ಯೋಧರ ಮೇಲೆ ಹೂವನ್ನು ಹಾರಿಸಿ ಗೌರವಿಸಲಾಯಿತು.